ಇಬ್ರು ಕೆಟ್ಟದಾಗ್ರೆ ಅತ್ತ ಇತ್ತ ಎತ್ತ ಅಂತ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದ್ ಚೂಸ್ ಮಾಡ್ಬೇಕು, ಮತ್ತೆ ಯಾಕೆ ಚೂಸ್ ಮಾಡ್ತೀರಾ ಅಂತ ಹೇಳ್ಬೇಕು. ಯಾರಿಂದ ಶುರು ಮಾಡೋಣ? ಅವಾಗಿಂದ ಅವ್ರ ಹತ್ರನೇ ಶುರು ಮಾಡ್ತೀನಿ, ನಿಮ್ಮನ್ನೇ ಶುರು ಮಾಡೋಣಪ್ಪ. ಓಕೆ ಓಕೆ, ಎರಡು ಆಪ್ಷನ್, ಎರಡರಲ್ಲಿ ಒಂದು ಅಂಡ್ ರೀಸನ್ ಯಾಕೆ ಅಂತ. ಸುದೀಪ್ ಸರ್ ಅಥವಾ ಮಹೇಶ್ ಬಾಬು ಸರ್? ಸುದೀಪ್ ಸರ್, ಯಾಕಂದ್ರೆ ನನ್ಗೆ ಮಹೇಶ್ ಬಾಬು ಸರ್ ತುಂಬ ಇಷ್ಟ, ತುಂಬಾ ಇಷ್ಟ. ನಾನು ನಿಜವಾಗ್ಲೂ ಚಿಕ್ಕ ವಯಸ್ಸಿದ್ದಾಗ್ಲಿಂದ ಅವ್ರ ಸಿನಿಮಾ ಎಲ್ಲ ತುಂಬ ನೋಡೀನಿ, ಮಹೇಶ್ ಬಾಬು ಅವ್ರದ್ದು. ಸೊ ಬಟ್ ಸುದೀಪ್ ಸರ್ ಬಿಕಾಸ್ ಐ ಹ್ಯಾವ್ ಸೀನ್ ಹಿಮ್, ಯುನೋ ಅವ್ರು ಹೇಗೆ ನಡ್ಕೋತಾರೆ ಅದೆಲ್ಲ ನನಗೆ ಗೊತ್ತು. ಆ್ಯಂಡ್ ಅಷ್ಟೊಂದು ದೊಡ್ಡ ಮನಸ್ಸು ಅವರಿಗೆ. ಆ್ಯಂಡ್ ಅಫ್ ಕೋರ್ಸ್ ನಮ್ಮ ಕನ್ನಡ ನಾಡಿನ ಹೀರೋ ಅವರು. ನಿಮ್ಮ ಕಡೆ ಬರ್ತೀನಿ, ಆಲ್ಟರ್ನೇಟ್ ಆಗಿ ಹೋಗೋಣ, ಓಕೆನಾ? ನಿಮಗೆ ಈಸಿನೇ ಇದೆ ಇದು. ಶಾಪಿಂಗಾ ಅಥವಾ ಸ್ಲೀಪಿಂಗಾ? ನಿದ್ದೆನಾ ಅಥವಾ ಶಾಪಿಂಗಾ? ಸ್ಲೀಪಿಂಗ್, ನಿದ್ದೆ. ಏಕೆಂದ್ರೆ ನನಗೆ ಸ್ಲೀಪ್ ತುಂಬ ಕಮ್ಮಿ, ನಾನು ನನ್ಗೆ ಸಿಕ್ಕಿದ ಚಾನ್ಸಲ್ಲಿ ನಿದ್ದೆ ಮಾಡ್ತೀನಿ. ನಿಮಗೆ ಅಜನೀಶ್ ಸರ್ ಅಥವಾ ಅನೂಪ್ ಭಂಡಾರಿ ಸರ್? ತುಂಬ ಟಫ್ ಆಗಿದೆ. ದಿಸ್ ಇಸ್ ನಾಟ್ ಫೇರ್. ಎರಡು ಇಬ್ಬರು ಅನ್ನಂಗೆ ಇಲ್ಲ. ಅನೂಪ್ ಸರ್ ನೆನ್ನೆ ತಪ್ಪು ಕೊಟ್ಟು ತುಂಬ ಚೆನ್ನಾಗಿ ಕಾಣಿದೆ, ನಾನು ನೋಡಿದೆ ನಿಮ್ಮ ಸ್ಟೋರಿನ. ಹೌ ಡು ಯು ಫೀಲ್ ಅಂತ ಎಲ್ಲ ಕೇಳಿದ್ರು. ಅವರಿಗೆ ಇಂಥ ಮೋಸ ಮಾಡೋದು, ಅಯ್ಯೋ. ಅವ್ರು ಒಂದು ಚೂಸ್ ಮಾಡಿಲ್ಲ, ನೀವು ಲೀಡಿಂಗಲ್ಲಿ ಇದ್ದೀರಾ, ನೋಡೋಣ ಇದರಲ್ಲಿ ನೆಕ್ಸ್ಟ್ ಏನು ಅಂತ. ಪುನೀತ್ ರಾಜ್ಕುಮಾರ್ ಸರ್ ಅಥವಾ ಸೋನು ನಿಗಮ್ ಸರ್? ಕೊಲೆ, ನನ್ನ ಕೊಲೆ, ಪ್ಲೀಸ್ ಕಿಲ್ ಮೀ. ಎರಡು ಕಣ್ಣುಗಳು, ಅದನ್ನ ನಾನು ಹೇಗೆ ಬಿಟ್ಕೊಡಕ್ಕಾಗತ್ತೆ? ಇಬ್ರು ಅಣ್ಣಂದ್ರಲ್ಲಿ ಒಬ್ರನ್ನ ಚೂಸ್ ಮಾಡಿ ಅಂದ್ರೆ ಖಂಡಿತ ಆಗಲ್ಲ. ಬಟ್ ಆದ್ರೂನು ಅಪ್ಪು ಸರ್. ನಾನೇನೋ ಹೇಳಲ್ವೇನೋ ಬಿಟ್ಕೊಟ್ರು ಅಂತ ಅನ್ಕೊಂಡೆ. ಇಲ್ಲ, ನೈಸ್ ಯಾ, ವೆರಿ ನೈಸ್ ಯಾ. ಅಪ್ಪು ಸರ್ ಲೆವೆಲ್ ಮೇಲೆ ದೇವರು. ಸೊ ಸೋನು ನಿಗಮ್ ಸರ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ನೀನೆ ನೀನೆ ಹಾಡು ಒಂದೆರಡು ಲೈನ್. ನೀನೆ ನೀನೆ ನೀನನ್ನ ಕನಸಿನ ಕರೆ, ನೀನೆ ನೀನೆ ನೀನನ್ನ ಆಸರೇ, ನೀನೆ ನೀನೆ ನೀನನ್ನ ನೆನಪಿನ ನೆರೆ, ನೀನೆ ನೀನೆ ನೀನನ್ನ ಕೈ ಸೇರೆ. ಓಕೆ, ಈಗ ಹರ್ಷಿಕಾ ಅವ್ರ ಹತ್ರ, ಹರ್ಷು ಅವ್ರ ಹತ್ರ ಹೋಗೋಣ. ಫ್ರೆಂಡ ಅಥವಾ ಕ್ರಶ? ಕ್ರಶ್ ಇದಾರ? ಇಲ್ಲ, ಇರೋ ಇರೋ ಇಷ್ಟು ಟೆನ್ಷನ್ಸು ವರ್ಕ್ನಲ್ಲಿ ಸಿಕ್ಕ. ಲವ್ ಮಾಡ್ತಿದ್ದೀರಾ ಕೇಳಲಿಲ್ಲ, ಕ್ರಶ್ ಇಲ್ವಾ? ಇಲ್ಲ, ಕ್ರಶ್ ಏ. ನಿಂಗೆ ಯಾರು ಪಾಸ್ ಆದ್ರೆ ಚೆನ್ನಾಗಿದ್ದಾರೆ ಅಂತ ಅನ್ಸಲ್ವಾ? ಸುದೀಪ್ ಸರ್ ನಾ ನೋಡ್ಬಿಟ್ಟು, ಪಿಕ್ಚರ್ ನಾ ನೋಡ್ಬಿಟ್ಟು ಸೆಲೆಬ್ರಿಟಿ ಕ್ರಶ್ ಹೇಳಂಗಿಲ್ಲ. ಅಯ್ಯೋ, ಇದಾರ ಬೇರೆ ಯಾರಾದ್ರು? ಹೆಂಗೆ ತಲೆ ಎತ್ತಿ ನೋಡೋದೇ ಇಲ್ಲ ಯಾರನ್ನು. ನಿಜವಾಗ್ಲು ಯಾರು ಜಾಸ್ತಿ ಒಂದು ಚೂಸ್ ಒಂದ್ ಆನ್ಸರ್ ಚೂಸ್ ಮಾಡಿದ್ದು? ಇವರೇ ಆಫ್ ಕೋರ್ಸ್. ಸರ್ ಸರ್ ನೀವೇ ತಗೊಳ್ಳಿ, ದೊಡ್ಡ ಮನಸ್ಸು. ಪಾಪ ಒಳ್ಳೆ ಹುಡುಗಿ ಅಲ್ವಾ, ಅದಕ್ಕೆ ಚಾಟ್ ಬಾಕ್ಸ್ ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ನೀವುಗಳು ಹಾಡ್ ಹಾಡ್ತೀರಾ, ಅದನ್ನ ತುಂಬಾ ಹೃದಯದಿಂದ, ನೀವ್ ಯಾರು, ನೀವೆಲ್ಲಿಂದ ಬರ್ತೀರಾ, ಏನೂ ನೋಡ್ದಲೆ ಪ್ರೀತಿ ಕೊಡೋರು ಜನ. ಸೊ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೀಗೆ ನಮ್ಮ ಹಾಡುಗಳನ್ನ ಕೇಳ್ತಾ ಇರಲಿ, ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ. ಕನ್ನಡ ಹಾಡುಗಳನ್ನ ಬೆಳೆಸಿ, ಕನ್ನಡ ಸಿಂಗರ್ಸ್ನ ಬೆಳೆಸಿ, ಕನ್ನಡ ಮ್ಯೂಸಿಷಿಯನ್ಸ್ನ ಬೆಳೆಸಿ, ಕನ್ನಡ ಇಂಡಿಪೆಂಡೆಂಟ್ ಆರ್ಟಿಸ್ಟ್ನ ಬೆಳೆಸಿ. ನೀವೇ ನಮ್ಮನ್ನು ಬೆಳೆಸೋಕ್ಕಾಗಲ್ಲ, ಬೇರೆ ಯಾರೂ ಇಲ್ಲ. ಸೊ ನೀವು ಬೆಳೆಸಿದ್ರೆ ನಾವು ನಿಮಗೆ ಅದೇ ಥರ ಎಂಟರ್ಟೈನ್ ಮಾಡ್ತಾ ಇದ್ದೀವಿ. ಸೊ ನೀವು ನಿಮ್ಮ ಉತ್ತರ ಕೊಡೋಕ್ಕೂ ಮುಂಚೆ ನಿಮ್ಮ ಬಾಯಿಂದ ನಾನು ರಾರಾ ರಕ್ಕಮ್ಮ ಹಾಡು ಕೇಳಕ್ಕೆ ಇಷ್ಟಪಡ್ತೀನಿ. ನಂಗೆ ಗೊತ್ತು ನೀವು ಹಾಡಿರೋದು ಚಿಕ್ಕಿ ಬೊಂಬೆ ಹಾಡು ಅಂತ, ಬಟ್ ಟ್ರ್ಯಾಕ್ ಹಾಡಿದ್ದೀರಲ್ವಾ? ಸೊ ಎಸ್, ಈ ಸ್ವೀಟ್ ಸಾಫ್ಟ್ ವಾಯ್ಸಿಂದ ಆ ಫುಲ್ ರಗಡ್ ಹಾಡನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಗಡ್ಡಂಗ ರಕ್ಕಮ್ಮ ನಾ ಗೋಲಿ ಸೋಡಾ ಬಾಟಲಿ, ಗಡ್ಡಂಗ ರಕ್ಕಮ್ಮ ನಾ ಬಂದೆ ಬುಲ್ಲ ಕಾಟಲಿ, ರಿಂಗಾ ರಿಂಗಾ ರೋಸ್ ಲಂಗ ಉಟ್ಟು ಬರುವಾಗ, ಅಡ್ಡ ಸೆರಗು ಚಾರಿ ಬಿತ್ತು ಹೆಂಡ ಸುರಿಯುವಾಗ, ರಾರಾ ರಕ್ಕಮ್ಮ ರಾರಾ ರಕ್ಕಮ್ಮ ಕುಡಿ ಅಕ್ಕ ಸಕ್ಕ ಅಕ್ಕ ಸಕ್ಕ ಅಕ್ಕ ಸಕ್ಕ.
ಥ್ಯಾಂಕ್ ಯು. ಆ ಸಾಫ್ಟ್ ಮೆಲೋಡಿಯಸ್ ಹಾಡುಗಳು ಹಾಡೋತ್ತಿಗೆ ಹೆಂಗಿತ್ತು ಮಗು, ಹೆಂಗೆ ಫುಲ್ ಎಕ್ಸ್ಪ್ರೆಷನ್, ಸೂಪರ್. ಸೊ ಎಸ್, ಥ್ಯಾಂಕ್ ಯು. ನಿಮ್ಮನ್ನ ಇಷ್ಟಪಡ್ತಿರೋಂಥ ಜನರಿಗೆ ನೀವೇನು ಹೇಳ್ತೀರಾ? ನಿಜವಾಗ್ಲೂ ಇತ್ತೀಚೆಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಇವ್ರ ಲವ್ನ, ಇವ್ರ ಅಭಿಮಾನನ, ತುಂಬಾ ಖುಷಿ ಆಗ್ತಾ ಇದೆ. ಜನರು ನಾನು ರಿಪ್ಲೈ ಮಾಡಿದ್ರೆ ಅಯ್ಯೋ ನೀವು ರಿಪ್ಲೈ ಮಾಡಿದ್ರ ಅಂತ, ನಾನು ಒಂದೇ ರಿಪ್ಲೈ ಕೊಟ್ಟೆ, ನಿಮ್ಮದು ಈ ಥರ ಅಭಿಮಾನದಿಂದನೇ ನಾವು ಇಲ್ಲಿ ಇದ್ದೀವಿ ಇವತ್ತು, ದಿಸ್ ಇಸ್ ವಾಟ್ ಮೇಕ್ಸ್ ಅ ಸಸ್ಟೇನ್ ಅಂತಲೂ ಹೇಳಿದ್ದೀನಿ. ಸೊ ಈ ಥರನೇ ಅಭಿಮಾನ ತೋರಿಸಿ ಸಪೋರ್ಟ್ ಮಾಡಿ. ಇಷ್ಟೊತ್ತು ಚಾಟ್ ಬಾಕ್ಸ್ಗೆ ಬಂದಿದ್ದಕ್ಕೆ ನಮ್ಮ ಪಬ್ಲಿಕ್ ಮ್ಯೂಸಿಕ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪಬ್ಲಿಕ್ ಮ್ಯೂಸಿಕಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ 8 ಗಂಟೆಗೆ ಕ್ರೇಜಿ ಮಾರ್ನಿಂಗಲ್ಲಿ ನಿಮ್ಮೆಲ್ಲರ ಜೊತೆ ಚಾಟಿಂಗ್ ಮಾಡ್ತಾ ಇದ್ದೆ ನಾನು. ಸೊ ನಿಮ್ಮ ಜೊತೆ ಚಾಟ್ ಮಾಡೋದು ಸಾಲದು ಅಂತ ನಮ್ಮ ಇಂಡಸ್ಟ್ರಿಯ ಬ್ಯೂಟಿಫುಲ್ ಸೆಲೆಬ್ರಿಟೀಸ್ ಜೊತೆ ಕೂಡ ಚಾಟ್ ಮಾಡೋಣ ಅಂತ ಈ ಒಂದು ಚಾಟ್ ಬಾಕ್ಸ್ನ ಶುರು ಮಾಡಿದ್ವಿ. ಆ್ಯಂಡ್ ಫಸ್ಟ್ ಎಪಿಸೋಡಲ್ಲೇ ನಮ್ಮ ಜೊತೆ ಸಂಗೀತಾ ರಾಜೀವ್ ಹಾಗೂ ಹರ್ಷಿಕಾ ದೇವನಾಥ್ ಅವರಿದ್ದರು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿ ಅವ್ರ ಜೊತೆ ಮಾತಾಡಿದ್ದಾಗಿರ್ಬೋದು, ಈ ಒಂದು ಎಲ್ಯೂಷನ್ ಕೆಫೆನಲ್ಲಿ ನಾವು ಇದ್ದಿದ್ದಾಗಿರ್ಬೋದು, ತುಂಬ ಚೆನ್ನಾಗಿತ್ತು. ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಹಾಲೇಶ್ ಅವರು, ನಮ್ಮ ಕ್ಯಾಮ್ರಾಮನ್ ಆದಂತಹ ಹನುಮಂತು ಸರ್, ಯಶು ಅವರು ಆ್ಯಂಡ್ ಸುರೇಶ್ ಸರ್, ಜೊತೆಗೆ ನಮ್ಮನ್ನು ಸೇಫಾಗಿ ಕರ್ಕೊಂಬಂದು ಕರ್ಕೊಂಡು ಹೋಗುವಂಥ ಸಿದ್ದು ಸರ್, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಭಾನುವಾರ ಮತ್ತೊಂದು ಚಾಟ್ ಬಾಕ್ಸಲ್ಲಿ ನಿಮ್ಮ ಫೇವ್ರೆಟ್ ಸೆಲೆಬ್ರಿಟೀಸ್ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಮ್ಯೂಸಿಕ್.